ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರು ಮತ್ತು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ವಿಡಿಯೋ ಸಂವಾದದ ಮೂಲಕ ಸಭೆಯನ್ನ ತುರ್ತು ಕೋವಿಡ್ ನಿರ್ವಹಣಾ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಒಂದು ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಪಾಲ್ಗೊಂಡು ಪ್ರಾರಂಭದಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಇವತ್ತು ಆರೋಗ್ಯ ಸಚಿವಾಲಯ ಏನು ಮಾಡಿದೆ ಇಡೀ ವಿಶ್ವದ ಸ್ಥಿತಿಗತಿಗಳ ಬಗ್ಗೆ ಮೊದಲು ಪ್ರೆಸೆಂಟೇಷನ್ ಅನ್ನು ಕೊಟ್ಟಿದೆ. ಯಾವೆಲ್ಲ ದೇಶಗಳಲ್ಲಿ ಹೆಚ್ಚು ಕಳೆದ 2-3 ತಿಂಗಳಿಂದ ಕೂಡ ಏರ್ತಾ ಇದೆ ಸೋಂಕಿತರ ಪ್ರಮಾಣ ಏರ್ತಾ ಇದೆ ಅಂತ ಇಡೀ ವಿಶ್ವದಲ್ಲಿ 10 ದೇಶಗಳಿಂದ ಇವತ್ತಿರತಕ್ಕಂತ ಸಂಖ್ಯೆ ಅಂದ್ರೆ ಪ್ರತಿನಿತ್ಯ 5,67,000 ಸೋಂಕಿತರು ಪ್ರತಿ ದಿವಸ ಕೂಡ ಪತ್ತೆ ಆಗ್ತಾ ಇದೆ. ಅದರಲ್ಲಿ ಶೇಕಡ 80% ಈ 10 ದೇಶಗಳಿಂದ ಬರ್ತಾ ಇದೆ. ಹಾಗಾಗಿ ಇವತ್ತು ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ವಿಶೇಷವಾಗಿ ಅಮೆರಿಕ ಮತ್ತು ಯುರೋಪ್ ದೇಶಗಳು, ತೈವಾನ್ ಮತ್ತು ನ್ಯೂಜಿಲ್ಯಾಂಡ್, ಹೀಗೆ ಅನೇಕ ದೇಶಗಳ ಬಗ್ಗೆ, ಜರ್ಮನಿ ಬಗ್ಗೆ ಎಲ್ಲ ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಈ ಆಕ್ಟಿವ್ ಕೇಸಸ್ ಅಲ್ಲಿ ನೋಡಿದಾಗ ಕೇವಲ 0.03% ಅತ್ಯಂತ ಕಡಿಮೆ ಇದೆ. ಒಂದು ಕಾರಣ ನಮ್ಮಲ್ಲಿ 2 ಡೋಸ್ಗಳನ್ನು ಪರಿಣಾಮವಂತದ್ದಿದೆ. ಎರಡನೇದು ನಮ್ಮ ಜನರಿಗೆ ಸ್ವಾಭಾವಿಕವಾಗಿ ರೋಗ ನಿರೋಧಕ ಶಕ್ತಿ ಇರುವಂತದ್ದು ಒಂದು ಕೂಡ ಒಂದು ಕಾರಣ ಇರ್ಬೋದು. ಮೂರನೇದು ಇವತ್ತು ನಮ್ಮ ವಿದೇಶಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಜನರು ಹೆಚ್ಚಾಗಿ ನಿಯಂತ್ರಣಕ್ಕೆ ಹೆಚ್ಚು ಒಲವನ್ನು ಕೊಟ್ಟಿರುವಂಥದ್ದು. ಇವತ್ತು ಚೈನಾದಲ್ಲಿ ಒಂದು ಅಮೆರಿಕ ಸಂಸ್ಥೆ ಒಂದು ವರದಿ ಮಾಡಿದೆಯಂತೆ. ಬಹುಶಃ ಇದೇ ರೀತಿ ಹೋದರೆ ಮುಂದಿನ ವರ್ಷ ಅಷ್ಟೊತ್ತಿಗೆ ಚೈನಾ ದೇಶ ಒಂದರಲ್ಲೇ ಸುಮಾರು 10 ಲಕ್ಷ ಜನರಿಗೆ 10 ಲಕ್ಷ ಜನರು ಚೈನಾದಲ್ಲಿ ಸಾವಾಗುವಂತ ಒಂದು ಅಪಾಯ ಇದೆ ಅಂತ ಕೂಡ ಇವತ್ತು ಪ್ರೆಸೆಂಟೇಷನ್ನಲ್ಲಿ ಹೇಳಿದೆ. ಅದಕ್ಕೆ ಕಾರಣ ಚೈನಾದಲ್ಲಿ ಇರ್ತಕ್ಕಂಥ ಲಸಿಕೆ ಕಾರಣ ಇರ್ಬೋದು, ಅಥವಾ ಜನರು ಸ್ವಯಂ ಪ್ರೇರಣೆಯಿಂದ ಬಂದು ಲಸಿಕಾಕರಣ ಮಾಡಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮಷ್ಟು ಯಶಸ್ವಿ ಆಗಿಲ್ಲ ಇದು. ಮತ್ತು ಎಲ್ಡರ್ಲಿ ಪಾಪ್ಯುಲೇಷನಲ್ಲಿ ಹಿರಿಯರ ಜನಸಂಖ್ಯೆ ಕೂಡ, ಹಿರಿಯರು ವಯೋವೃದ್ಧರು ಮತ್ತು ವಯೋವೃದ್ಧರಿಗೆ ಇರತಕ್ಕಂತಹ ಕೆಲವು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಕೂಡ ಅದಕ್ಕೆ ಕಾರಣ.